ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. SSLC ಪರೀಕ್ಷೆ 2022 ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಇಂಟರ್ನಲ್ ಮಾರ್ಕ್ಸನ್ನು SSLC ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಆ ಒಂದು ರಿಲೇಟೆಡ್ ಆಗಿ ಡೀಟೇಲ್ ಆಗಿರುವಂಥ ವೀಡಿಯೋ ಈಗಾಗಲೇ ನಾವು ಅಪ್ಲೋಡನ್ನು ಮಾಡಿದ್ದೇವೆ. ಸೊ ಆತ್ಮೀಯರೇ, ಈ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡುವಾಗ ಏನೆಲ್ಲ ಒಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು, ಯಾಕಂದರೆ ಡೋಂಟ್ಸ್ಗಳನ್ನು ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಜೊತೆಯಲ್ಲಿ ಇಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿತಾ ಹೋಗ್ತೀವಿ. ಪ್ರಿಂಟ್ ಇರ್ಬೋದು ಅಥವಾ ಇಲ್ಲಿ ಒಂದು ಫ್ರೀಸ್ ಆಪ್ಷನ್ಸ್ ಬಗ್ಗೆ ಕೂಡ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಸೊ ಆದ್ಮೇಲೆ ಇಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಹೋಮ್ ಪೇಜ್ನಲ್ಲಿ ನಮ್ಮ ಸ್ಕೂಲ್ ಲಾಗಿನ್ನಲ್ಲಿ ಲಾಗಿನ್ ಆಗ್ತೀವಿ. ಇಲ್ಲಿ SSLC ಶಾಲಾ ಲಾಗಿನ್ ಅಂತ ಇದೆ, ನಮ್ಮ ಕ್ರೆಡೆನ್ಶಿಯಲನ್ನು ಹಾಕ್ಕೊಂಡು ನಾವು ಲಾಗಿನ್ ಆಗ್ತೀವಿ. ಸೊ ಲಾಗಿನ್ ಆದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ನಮ್ಮ ಶಾಲೆಯ ಲಾಗಿನ್. ಇಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಇದೆ, SSLC ಮೇನ್ ಎಕ್ಸಾಮ್ 2022. ಫಸ್ಟ್ ಆಫ್ ಆಲ್ ಏನಿದೆ, ಇಂಡಿವಿಜುವಲ್ ಸ್ಟೂಡೆಂಟ್ ಮಾರ್ಕ್ಸ್ ಎಂಟ್ರಿ ಅಂತ ಬರುತ್ತೆ. ಸೊ ಆದಮೇಲೆ ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ ಮಾರ್ಕ್ಸ್ ಎಂಟ್ರಿ ಅಂತ ಬಂದಾಗ ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಮಗುವಿನ ಒಂದು SATS ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ಆ ಒಂದು ಎಂಟ್ರಿಯನ್ನು ಮಾಡಿ ನಾವು ವಿವ್ ಎಂಬ ಆಪ್ಷನ್ಸನ್ನು ನಾವು ಕೊಡ್ತೇವೆ. ಸೊ ವಿವ್ ಎಂಬ ಆಪ್ಷನ್ಸನ್ನು ಕೊಟ್ಟಾಗ ನಮಗೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಈಗಾಗಲೇ ಹೇಳಿದ ಹಾಗೆ ಸ್ಕೋಲಾಸ್ಟಿಕ್ ಮತ್ತು ಕೋರ್ಸ್ ಸ್ಕಾಲರ್ಶಿಪ್ ಸಬ್ಜೆಕ್ಟ್ನಲ್ಲಿ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡುವಾಗ ಸ್ಕೋಲಾಸ್ಟಿಕ್ ಸಬ್ಜೆಕ್ಟ್ನಲ್ಲಿ ಗ್ರೇಡ್ ಇದೆ, ಇಲ್ಲಿ ಅಂಕಗಳಿದೆ. ಭಾಳಷ್ಟು ಶಿಕ್ಷಕರು ಕಾಲ್ ಮಾಡಿ ಕೇಳ್ತಾ ಇದ್ದರು ಏನಂದರೆ, ಸರ್ ಸೇವ್ ಎಂಬ ಆಪ್ಷನ್ಸ್ ಇದೆ ಇಲ್ಲಿ, ಬಟ್ ನಮಗೆ ಫ್ರೀಸ್ ಎಂಬ ಆಪ್ಷನ್ಸ್ ಇಲ್ಲ, ಸೊ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ. ಸೊ ಆದಮೇಲೆ ಫಸ್ಟ್ ಆಫ್ ಆಲ್ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಮಾರ್ಕ್ಸನ್ನು ಎಂಟ್ರಿ ಮಾಡಿದ ನಂತರ ಸೇವ್ ಆಪ್ಷನ್ ಮಾಡಬೇಕು. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಾಗತ್ತೆ, ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಸೊ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಸೇವ್ ಎಂಬ ಆಪ್ಷನ್ಸ್ ಕೊಡಬೇಕು. ಯಾಕಂದರೆ ಪ್ರಿಂಟ್ ಆಪ್ಷನ್ಸ್ ಕೂಡ ಬರ್ತಾ ಇಲ್ಲ, ಜೊತೆಯಲ್ಲಿ ಇಲ್ಲಿ ಫ್ರೀಜ್ ಎಂಬ ಆಪ್ಷನ್ಸ್ ಕೂಡ ಇಲ್ಲಿ ಬರ್ತಾ ಇಲ್ಲ. ಸೊ ಅದನ್ನು ಓವರ್ಕಮ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು. ಸೊ ಇಲ್ಲಿ ಸೇವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸೇವ್ ದ ಇಂಟರ್ನಲ್ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ ಅಂತ ಬರುತ್ತೆ. ಓಕೆ ಅಂತ ನಾವು ಹೇಳ್ತೀವಿ. ಮಾರ್ಕ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆವಾಗ ಮತ್ತೆ ನಾವು ಓಕೆ ಅಂತ ಕೊಡಬೇಕು. ಸೊ ಯಾವಾಗ ನಾವು ಓಕೆ ಅಂತ ಕೊಡ್ತೀವಿ, ಆವಾಗ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಪ್ರಿಂಟ್ ಎಂಬ ಆಪ್ಷನ್ಸ್ ಬಂತು. ಸೊ ಪ್ರಿಂಟ್ ಎಂಬ ಆಪ್ಷನ್ಸ್ ಬಂದಾಗ ನಾವು ಈಗ ಫ್ರೀಜ್ ಎಂಬ ಆಪ್ಷನ್ಸ್ ಇಲ್ಲ. ಸೊ ಹಾಗಾದರೆ ಹೇಗೆ ಸರ್ ಅಂದಾಗ ಪ್ರಿಂಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರಿಂಟ್ ಎಂಬ ಆಪ್ಷನ್ಸ್ ಕ್ಲಿಕ್ ಮಾಡಿದ ಕೂಡಲೇ ಪಕ್ಕದಲ್ಲಿ ಏನಿದೆ ಅಂದರೆ ಇಲ್ಲಿ ಡೌನ್ಲೋಡ್ ಆಗುತ್ತೆ, ಒಂದು PDF ಫಾರ್ಮೆಟ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಸರ್ ಸ್ಟಿಲ್ ನಮಗೆ ಏನಾಗಿದೆ ಅಂದರೆ ಅಲ್ಲಿ ಫ್ರೀಜ್ ಆಪ್ಷನ್ ಬಂದಿಲ್ಲ ಸರ್ ಅಂದಾಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗ ನಾವೇನು ಮಾಡಬೇಕು, ಮತ್ತೆ ನಾವು ಹೋಗಿ ಇಲ್ಲಿ ಕ್ಲಿಯರ್ ಅಂತ ಆಪ್ಷನ್ಸನ್ನು ಕ್ಲಿಕ್ ಮಾಡಿ, ಕ್ಲಿಯರ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಮತ್ತೆ ಸದರಿ ಮಗುವಿನ ಒಂದು SATS ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ಸೊ ಈ ರೀತಿ ನಂಬರನ್ನು ಎಂಟ್ರಿ ಮಾಡಿ ಮತ್ತೆ ನಾವು ವಿವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ, ವಿವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಕೆಳಗಡೆ ಬರಬೇಕು. ಸ್ಕ್ರೋಲ್ ಮಾಡಿದಾಗ SATS ತಾವು ಗಮನಿಸ್ತಾ ಇದ್ದೀರಿ, ಸೇವ್ ಆಪ್ಷನ್ ಇದೆ, ಪ್ರಿಂಟ್ ಆಪ್ಷನ್ಸ್ ಇದೆ, ಫ್ರೀಜ್ ಎಂಬ ಆಪ್ಷನ್ಸ್ ಕೂಡ ಬಂದಿದೆ. ಈಗ ನಾವು ಫ್ರೀಜ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ಏನಂದರೆ, ಒಂದು ಸಲ ನೀವು ಫ್ರೀಜ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಂಕಗಳನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬಿಫೋರ್ ಫ್ರೀಜ್ ಈಚ್ ಸ್ಟೂಡೆಂಟ್ ಮಾರ್ಕ್ಸನ್ನು ಅಬ್ಸರ್ವ್ ಮಾಡಿ. ಯಾಕಂದರೆ ಭಾಳಷ್ಟು ಶಾಲೆಗಳಲ್ಲಿ ಏನಾಗಿದೆ, 20 ಅಂತ ತೆಗೆದುಕೊಂಡಿರುವಂಥ ಮಗುವಿಗೆ ಬೈ ಮಿಸ್ಟೇಕ್ ಆಗಿ 12 ಅಂತಾಗಿದೆ, ಅದು ಫ್ರೀಜ್ ಆಗಿ ಹೋಗಿದೆ. ಸೊ ಒಂದು ಸಲ ಫ್ರೀಜ್ ಆಗಿದರೆ ಭಾಳಷ್ಟು ತೊಂದರೆಗಳು ಆಗ್ತವೆ. ಸೊ ಆದಮೇಲೆ ಸೇವ್ ಮಾಡಬೇಕು, ನಂತರ ಪ್ರಿಂಟ್ ಬರುತ್ತೆ, ನಂತರ ಫ್ರೀಜ್ ಆಪ್ಷನ್ ಬರುತ್ತೆ. ಫ್ರೀಜ್ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ ಒಂದು ಮಗುವಿಂದು. ಸೊ ಈ ಪ್ರೊಸೆಸನ್ನು ನಾವು ಪ್ರತಿಯೊಬ್ಬ ಮಗುವಿಗೂ ಕೂಡ ಈ ಪ್ರೊಸೆಸನ್ನು ನಾವು ರಿಪೀಟನ್ನು ಮಾಡಬೇಕಾಗ್ತದೆ. ಮಾಡಿ ಫೈನಲಿ ನಾವು ಕಾನ್ಸಲ್ಟೇಟ್ ರಿಪೋರ್ಟನ್ನು ಕೂಡ ನಾವು ತೆಗೆದುಕೊಳ್ಬೇಕು. ಸೊ ಆದಮೇಲೆ ಈ ಒಂದು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ರಿಲೇಟೆಡ್ ಆಗಿ ಮತ್ತೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಖಂಡಿತವಾಗಿಯೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗಳಿಗೆ ಪ್ರಾಮಾಣಿಕವಾಗಿ ಪ್ರತ್ಯುತ್ತರ ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.